ಮೂವತ್ತು ದಿನಗಳು ಮಾತ್ರವೇ ಇರೋದು. ನಮಗೆ ರಾಜ್ಯಾದ್ಯಂತ 170 ಆಹ್ವಾನ ಬಂದಿದೆ. ಇದನ್ನ ನೋಡಿದ್ರೆ ನಾವು ಕೇವಲ ನವೆಂಬರ್ ಕನ್ನಡಿಗರು ಎಂಬುದು ಸ್ಪಷ್ಟವಾಗುತ್ತದೆ. ಹಾಗಾಗಬಾರದು, ವರ್ಷವಿಡೀ ಕನ್ನಡ ಆರಾಧಕರಾಗುವ ಕನ್ನಡಿಗರಾಗಬೇಕು ಎಂದು ಗಂಗಾವತಿ ಬೀಚಿ ಆಸ್ಯ ಚಕ್ರವರ್ತಿ ಪ್ರಾಣೇಶ್ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನಲ್ಲಿ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಕಾಲೇಜಿನಲ್ಲಿ ಯಾವುದೇ ಸಮಾರಂಭಗಳು ನಡೆದರೂ ವಿದ್ಯಾರ್ಥಿಗಳು ಕಲರ್ಫುಲ್ ಉಡುಪುಗಳನ್ನು ಧರಿಸಿ ಬಂದು ಸೆಲ್ಫಿಗಳನ್ನು ತೆಗೆದುಕೊಂಡು ಸಂಭ್ರಮಿಸುತ್ತಿದ್ದರು. ಆದರೆ ಇಂದು ನಡೆದ ಸಮಾರಂಭದಲ್ಲಿ ಆಗಾಗಲಿಲ್ಲ. ತಾವು ಕಲರ್ಫುಲ್ ಉಡುಪು ಧರಿಸಿ ಬಂದು ಕಾಲೇಜು ಕಟ್ಟಡವನ್ನ ಕನ್ನಡ ಮಯವಾಗಿಸಿದ್ದರು. ಇದರ ಜೊತೆಗೆ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕು ನಕ್ಕು ಸುಸ್ತಾಗಿ ಹೋದ್ರು. ಅದಕ್ಕೆ ಕಾರಣ ಇಂದು ಕಾಲೇಜಿಗೆ ಹಾಸ್ಯ ಚಕ್ರವರ್ತಿ ಗಂಗಾವತಿ ಬಿಜಿ ಪ್ರಣೇಶ್ ಮತ್ತು ಬಸವರಾಜ್ ಮಹಾಮುನಿ ಆಗಮಿಸಿದ್ದರು. ಅಚ್ಚ ಮತ್ತು ಸ್ವಚ್ಛ ಕನ್ನಡದಲ್ಲಿ ಅವರ ಹಾಸ್ಯ ಚಟಾಕಿಗಳ ಭಾಷಣವನ್ನ ಕೇಳುತ್ತಲೇ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯು ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕು ಬಿಟ್ಟರು. ಯಾರು ಇಲ್ಲದೇನೆ ನೀವು ಶಿಸ್ತಿಗೆ ಒಳಪಡಬೇಕು. ಅವ್ರ ಪಾಪ ಅಲ್ಲಿಂದ ಅದೇ ಕೆಲಸ ಕೂಡ ಯಾವ ಥರ ಮಾಡ್ತೀವಿ ಹೇಳಿಲ್ಲ. ಹಾಗಾಗಬಾರ್ದು, ಸ್ವಯಂ ಶಾಸನ ಅಂತ ಮಾಡ್ಕೋಬೇಕು ನೀವು. ಅದಕ್ಕೆ ದಯವಿಟ್ಟು ಗಮನ ಇಟ್ಟು ಹೇಳಿ, ಹಿಂದಿನೊಳಗೆ ಮಾತಾಡಬೇಡ್ರಿ. ಯಾಕೆಂದರೆ ನಾವು ಇಲ್ಲಿ ಬರಬೇಕಾದ್ರೆ ತುಂಬ ಕಷ್ಟಪಡ್ಬೇಕಾಗ್ತದೆ. ನವೆಂಬರ್ನಲ್ಲಿ ರಾಜ್ಯೋತ್ಸವ ಇರೋದು 30 ದಿವಸ, ನಮಗೆ ಬಂದಿರೋ ಆಹ್ವಾನಗಳ ಸಂಖ್ಯೆ 170. ಸಾಧ್ಯವೂ ಇಲ್ಲ. ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ಕರ್ನಾಟಕದ 7 ಕೋಟಿ ಕನ್ನಡಿಗರು ಈ 30 ದಿವಸನೇ ಕನ್ನಡ ರಾಜ್ಯೋತ್ಸವ ಮಾಡಬೇಕು, ಕನ್ನಡದ ಬಗ್ಗೆ ಮಾತಾಡಬೇಕು ತಿಳ್ಕೊಂಡ್ರೆ ಇವತ್ತು ನಾನು ಆಗೋದು ಕಾರಣ. ಇಡೀ ವರ್ಷ ನಾವು ಮಾಡಬೇಕು ಈ ತರದ ಕಾರ್ಯಕ್ರಮ. ಮಗುವಲ್ಲ, ಇಟ್ಟಲ್ಲೇ ಕರಗುವುದು ಹಿಮವಲ್ಲ, ಮೈ ಸೋಕಿದ್ರೆ ಘಮಘಮ ಸೇಟ್ ಅಲ್ಲ, ಮುದ್ದಿಸುವುದು ಎಲ್ಲರ ಗಲ್ಲ. ಏನ ಫಸ್ಟ್ ಮುಖವೆಲ್ಲ ಮುದ್ದಿಸುವುದು ಮಗುವಲ್ಲ, ಮುಖದೇನ ಮುದಿಸುತ್ತೆ ಮಗುವಲ್ಲ. ಇಟ್ಟಲ್ಲೇ ಕರಗುವುದು ಹಿಮ ಅಲ್ಲ, ಘಮಘಮ ಸೇಂಟ್ ಅಲ್ಲ, ಮುದ್ದಿಸುವುದು ಎಲ್ಲರಿಗಲ್ಲ ಶ್ರೀಗಂಧ. ವೆರಿ ಗುಡ್. ಮತ್ತೆ ಸೋಪ್ ಅಲ್ಲ, ಹೆಸರ ಕೈಯಲ್ಲಿ ಸೋಪ್ ಸಾಬೂನು. ಒಬ್ಬ ಬೆಂಗಳೂರಿನಲ್ಲಿ ಅಣ್ಣ ಒಪ್ಪಿದ್ದೀನಿ, ಎಷ್ಟು ದಪ್ಪ ಬೇರೆ ದಾರು ಜಗ್ಗಿ ಸಾರ್ಗಳಲ್ಲಿ ಕೇಳ್ತಿದ್ದಾರೆ. ಆಯ್ತು ಬಾರಪ್ಪ ಅಂದ್ರೆ ಪಕ್ಕದೇ ಬಂದಿತ್ತು. ನಾನು ಎಳಕಂಡಿ ನಗರಿ ಸಾರ್ ನಗರಿ ನನ್ ನಗಕ್ಕೆ ಹಾಕ್ತೀನಿ. ಯಾಕೆಂದ್ರೆ ಅವ್ನು ಇಷ್ಟಪ್ಪ ಕಾಲು ನನ್ನ ಕಾಲ ಮೇಲೆ ಹಿಂದೆ ನನ್ನನ್ನು ತುಳು ನನ್ನ ಜೊತೆ ಕೊಟ್ಟಿದ್ದ ಯಾವ ಸಮಸ್ಯೆ, ನನ್ನ ಎಳದಾಡಿ ನನ್ನ ಜೊತೆ ಕೊಟ್ಟಿದ್ದ ಯಾವ ಸಮಸ್ಯೆ. ಅದಕ್ಕೆ ಆದಷ್ಟು ಸೆಲ್ಫಿಯಿಂದ ದೂರ ಇರಿ. ಸೆಲ್ಫಿ ತೆಗೆಸಿಕೊಂಡ್ರೆ ನಿಮ್ಮ ಸಾಧನೆ ಕಡಿಮೆ ಆಗಿರುತ್ತೆ, ನೀವು ಸಾಧನೆ ಮಾಡಬೇಕು. ಅದಕ್ಕೆ ಸೆಲ್ಫಿ ಮುಖ್ಯ ಅಲ್ಲ, ಸೆಲ್ಫಿ ಇದನ್ನೊಂದು ಏನು ಅಂದ್ರೆ ಮೆಮೊರಿ ಫುಲ್ ಆಗುತ್ತೆ. ಕನ್ನಡದ ಕಣ್ಮಣಿ ಅಂತ ಕಾರ್ಯಕ್ರಮದ ಜಡ್ಜ್ ಆಗಿದೆ ನೋಡಿದ್ರೆ ಯಾರಾದ್ರು. ಹಾ, ಆ ಸ್ಟುಡಿಯೋಕ್ಕೆ ಪ್ರತಿ ದಿವಸ ಒಬ್ಬರಲ್ಲ ಇಬ್ಬರು ನಟ ಬರ್ತಾಯಿದ್ರು. ಒಂದ್ಸಾರಿ ಉಪೇಂದ್ರ ಅವ್ರು ಬಂದರು, ನೀವು ಉಪೇಂದ್ರ ಬಂದ್ರು, ಉಪೇಂದ್ರ ಬಂದ್ರು, ಉಪೇಂದ್ರ ಬಂದ್ರು, ಅವ್ರ ಫೋಟೋ ತೆಗೆದ್ರು. ನೆಕ್ಸ್ಟ್ ಜಗ್ಗೇಶ್ ಬಂತು, ನೋಡ್ತಾರೆ ಮೆಮೊರಿ ಫುಲ್ ಇದೆ. ಉಪೇಂದ್ರ ಫೋಟೋ ಟೈಮ್ ಜಗ್ಗೇಶ್ ಆದ ತಕ್ಷಣ ನಾನು ಅದೇ ಪ್ರಣೇಶ್ವರ ಟಿಂಗ್ ನೋಡಿ ಮೆಮೊರಿ ಫುಲ್ ಜಗ್ಗೇಶ್ ಅಂತ ಹೇಳಿ. ನೆಕ್ಸ್ಟ್ ಪುನೀತ್ ಬಂದ್ರು, ಪುನೀತ್ ಮೆಮೊರಿ ಫುಲ್ ಪ್ರಣೇಶ್. ಅದಕ್ಕೆ ತೆಗೆಯದೇ ತೆಗೆಯದೇ ಎದಕ್ಕೆ ತೆಗೆಯೋದು, ಡಿಲೀಟ್ ಮಾಡಕ್ ತೆಗೆಯೋದು. ಅದಕ್ಕೆ ದಯವಿಟ್ಟು ಬೇಡ. ಮತ್ತೆ ಈಗ ಇಲ್ಲ ಸರ್, ನಂಗೆ 52 64 ಮಾರ್ಕ್ಸ್ ಇದೆ ಸರ್, ಬರಬೇಡಿ ದಯವಿಟ್ಟು ಇಲ್ಲಿ ಕುಳಿತ ಕಾರ್ಯಕ್ರಮ ನೋಡಿ ಅಂತ ಹೇಳ್ತಾ ಸ್ಕೂಲಿ ಫಸ್ಟ್ ಬರ್ಬೇಕಂತ ಓದರನ್ನ ತಿಳಿಯ ಮಾಸ್ತರ್ ಹೇಳಿದ್ರು ಎಪ್ಪ ದಿವಸ ಫಸ್ಟ್ ಕ್ಲಾಸ್ ಬಂದ್ರು.
ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಾಂಶುಪಾಲೆ ಆನಂದಮ್ಮ, ನಿರ್ದೇಶಕ ನಾರಜ್ಜಿ ಇತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್, ಚಿಕ್ಕಬಳ್ಳಾಪುರ.